ವಿಸ್ತಾರ ಎಕ್ಸ್ಪ್ರೆಸ್ನಲ್ಲಿ ಈಗ ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಂಕಿ ಹೊತ್ತುಕೊಂಡಿದೆ. ಮೊದಲ ಹಂತದಲ್ಲಿ ಶಾಸಕರ ನಿಗಮ ಮಂಡಳಿ ಬಿಡುಗಡೆಯಾಗಿದ್ದು ಶಾಸಕರ ಮಧ್ಯೆ ಅತೃಪ್ತಿಯ ಜ್ವಾಲೆ ಧಗಧಗಿಸ್ತಾ ಇದೆ. ಮೊದಲ ಬಾರಿ ಗೆದ್ದಂತ ಶಾಸಕರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೂ ಮೊದಲು ನಮ್ಮನ್ನ ಪರಿಗಣಿಸಿ ಎಂದು ಮನವಿಯನ್ನ ಸಲ್ಲಿಸಿದ್ರು. ಆದರೂ ನೂತನ ಶಾಸಕರಿಗೆ ಅವಕಾಶ ನೀಡದೆ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿತ್ತು. ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆಗೆ ವಿಧಾನ ಪರಿಷತ್ ಸದಸ್ಯರಿಗೂ ಕೂಡ ನಿಗಮ ಮಂಡಳಿಯ ಭಾಗ್ಯ ದೊರೆತಿಲ್ಲ. ರಾಜ್ಯ ಬಿಜೆಪಿಯ ನಿಗಮ ಅಧ್ಯಕ್ಷ ಸ್ಥಾನವನ್ನ ದೊರೆತರೂ ಕೂಡ ಬಾಗೇಪಲ್ಲಿಯಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಯವರು ತೀವ್ರವಾದಂತಹ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಿಗಮ ಅಧ್ಯಕ್ಷ ಸ್ಥಾನದ ಆದೇಶ ಪ್ರತಿಯನ್ನ ಸಿಎಂ ಸಿದ್ದರಾಮಯ್ಯಗೆ ವಾಪಸ್ ಕಳಿಸಿದ್ದಾರೆ. ಸಚಿವ ಸ್ಥಾನ ಆಕಾಂಕ್ಷಿಯ ಹಿನ್ನೆಲೆ ನಿಗಮ ಸ್ಥಾನವನ್ನು ಸುಬ್ಬಾರೆಡ್ಡಿ ಅವರು ಒಪ್ಪಿಲ್ಲ ಅಂತ ಹೇಳಲಾಗ್ತಾ ಇದೆ. ಸಚಿವ ಸ್ಥಾನ ಬೇಕೆಂದು ಸುಬ್ಬಾರೆಡ್ಡಿ ಅವರು ಪಟ್ಟು ಹಿಡಿದ ಬೆನ್ನಲ್ಲಿಯಲ್ಲಿ ಈಗ ಅವರ ಬೆಂಬಲಿಗರು ಕೂಡ ರಾಜೀನಾಮೆಗೆ ಮುಂದಾಗಿದ್ದಾರೆ. ಪಟ್ಟಣ ಪಂಚಾಯಿತಿ ಪುರಸಭೆಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜೀನಾಮೆಗೆ ಸಿದ್ಧತೆಯನ್ನ ನಡೆಸಿದ್ದು ಇಂದು ಕಾರ್ಯಕರ್ತರ ಜೊತೆ ಸುಬ್ಬಾರೆಡ್ಡಿ ಅವರು ಸಭೆಯನ್ನ ನಡೆಸಲಿದ್ದಾರೆ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಬೇಡ ಅಂತ ಮತ್ತೊಬ್ಬ ಶಾಸಕರು ಕೂಡ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಟಿ ರಘುಮೂರ್ತಿಗೆ ಕೈಗಾರಿಕಾ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಿದ್ದು ತೀವ್ರ ಬೇಸರವನ್ನು ಹೊರಹಾಕಿದ್ದಾರೆ. ನನ್ನನ್ನ ನಿಗಮ ಮಂಡಳಿಗೆ ಪರಿಗಣಿಸಬೇಡಿ ಅಂತ ಹೇಳಿದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದಿದೆ. ಆದರೂ ನಿಗಮ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನ ಪರಿಗಣಿಸಿದ್ದಾರೆ. ಈಗ ನನಗೆ ಅಧ್ಯಕ್ಷ ಸ್ಥಾನ ಅಲಂಕರಿಸುವ ಇಚ್ಛೆ ಇಲ್ಲ ಅಂತ ಹೇಳಿರುವ ರಘುಮೂರ್ತಿಯವರು ಈ ಬಗ್ಗೆ ಸಿಎಂ ಹಾಗೆ ಡಿಸಿಎಂ ಜೊತೆ ಮಾತುಕತೆಯನ್ನು ನಡೆಸ್ತೇನೆ, ಬಳಿಕ ಮುಂದಿನ ನಿರ್ಧಾರವನ್ನು ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಅಸಮಾಧಾನ ಭುಗಿಲೆದ್ದಿದ್ದು ಗೃಹ ಸಚಿವ ಪರಮೇಶ್ವರ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನ ಭೇಟಿ ಮಾಡಿದ್ರು. ಬೆಂಗಳೂರಿನ ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಭೇಟಿಯನ್ನು ನೀಡಿ ಚರ್ಚಿಸಿದ್ದಾರೆ. ಕಾರ್ಯಕರ್ತರ ನಿಗಮ ಮಂಡಳಿಯ ಪಟ್ಟಿ ಬಿಡುಗಡೆ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದು ಅಸಮಾಧಾನಕ್ಕೆ ಮದ್ದರಿಯುವಂತಹ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಡಿಕೆಶಿ ಸಭೆ ಬಳಿಕ ಮಾತನಾಡಿದಂತ ಗೃಹ ಸಚಿವ ಪರಮೇಶ್ವರ್ ನಿಗಮ ಮಂಡಳಿಯ ಅಸಮಾಧಾನದ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಯಾರು ಒಪ್ಪಿದ್ದಾರೋ ಯಾರು ಒಪ್ಪಿಲ್ವೋ ಗೊತ್ತಿಲ್ಲ. ಕಾರ್ಯಕರ್ತರಿಗೆ ಶೀಘ್ರದಲ್ಲೇ ನಿಗಮ ಮಂಡಳಿ ಸಿಗುತ್ತದೆ. ಎಲ್ಲರ ಜೊತೆ ನಾನು ಚರ್ಚಿಸಿ ಹೈಕಮಾಂಡ್ ಪಟ್ಟಿನ ಫೈನಲ್ ಬಿಡುಗಡೆ ಮಾಡಲಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಗೊತ್ತಿಲ್ಲ, ಆ ಬೆಳವಣಿಗೆ ಎಲ್ಲ ನನಗೇನು ಗೊತ್ತಿಲ್ಲ. ಈಗ ಹೈಕಮಾಂಡ್ನ ಅನುಮತಿ ತಗೊಂಡು ಚರ್ಚೆ ಮಾಡಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಈಗ ಯಾರು ಅಕ್ಸೆಪ್ಟ್ ಮಾಡ್ತಾರೆ ಯಾರು ಅಕ್ಸೆಪ್ಟ್ ಮಾಡೋದಿಲ್ಲ ಗೊತ್ತಿಲ್ಲ. ಅದಕ್ಕೆ ಅವರು ಅಧಿಕೃತವಾಗಿ ಪ್ರಕಟಣೆ ಮಾಡಿ. ಇನ್ನು ಲೋಕಸಮರಕ್ಕೆ ಬಿಜೆಪಿಯ ನಾಯಕರು ಭರ್ಜರಿ ಸಿದ್ಧತೆಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಹತ್ವದ ಬಿಜೆಪಿಯ ಕಾರ್ಯಕಾರಿಣಿ ಸಭೆ ನಡೆಸಿದ್ದು ರಾಜ್ಯದ 28 ಕ್ಷೇತ್ರಗಳನ್ನು ಗೆಲ್ಲಲು ಕಾರ್ಯತಂತ್ರವನ್ನು ನಡೆಸಿದ್ದಾರೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಮಾಜಿ ಸಿಎಂ ಬಿಎಸ್ವೈ ಹಾಗೆ ಸದಾನಂದಗೌಡ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಅಭ್ಯರ್ಥಿ ಫೈನಲ್ ಸಂಬಂಧ ನಾಯಕರು ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ಇನ್ನು ಕಾರ್ಯಕಾರಿಣಿ ಸಭೆಗೂ ಮೊದಲು ಮಾಜಿ ಸಿಎಂ ಯಡಿಯೂರಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಾತನಾಡಿದಂತ ಬಿಎಸ್ವೈ, ಭಾರತೀಯರ 500 ವರ್ಷಗಳ ರಾಮ ಮಂದಿರ ಕನಸು ನನಸಾಗಿದೆ. ಕರ್ನಾಟಕಕ್ಕೂ ಅಯೋಧ್ಯೆಗೂ ಅವಿನಾಭಾವ ಸಂಬಂಧ ಇದೆ. ಮೋದಿ ನೇತೃತ್ವದಲ್ಲಿ ಭಾರತ 10 ವರ್ಷಗಳ ಕಾಲ ಅಭಿವೃದ್ಧಿಯಾಗಿದೆ. ಇದೀಗ ನಮ್ಮೆಲ್ಲರ ಮುಂದೆ ಸತ್ವ ಪರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿ 25 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. ಈ ಬಾರಿ ರಾಜ್ಯದ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಕರೆ ನೀಡಿದ್ದಾರೆ. ಭಾರತೀಯರ 5 ಶತಮಾನಗಳ ಕನಸು ರಾಮ ಮಂದಿರ ನಿರ್ಮಾಣವಾಗಿದೆ. ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ಸಾರಥ್ಯದಲ್ಲಿ ಈ ಐತಿಹಾಸಿಕ ಘನ ಕಾರ್ಯ ನಡೆದಿರುವಂತಹದ್ದು ನಮ್ಮ ಪಕ್ಷ ಹಾಗೂ ಭಾರತೀಯರ ಹೆಮ್ಮೆಯಾಗಿದೆ. ನಮ್ಮ ಕರ್ನಾಟಕಕ್ಕೆ ರಾಮ ಹನುಮನ ಸಂಬಂಧ, ಅಯೋಧ್ಯೆಯಲ್ಲಿ ಪ್ರತಿಷ್ಠೆಯಾಗಿರುವ ಬಾಲರಾಮ ನಮ್ಮ ಮೈಸೂರಿನಿಂದ ರೂಪುಗೊಂಡಿರುವ ಅನ್ನೋದು ನಿಮ್ಮೆಲ್ಲರ ಹೆಮ್ಮೆ.
ಇನ್ನು ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಅಪರೂಪದ ಘಟನೆಯೊಂದು ನಡೆದಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಾರ್ಯಕಾರಿಣಿ ನಡೆದಿದ್ದು ಶಾಸಕರು ಬಿಜೆಪಿಯ ಕಾರ್ಯಕರ್ತರು ಶಟ್ಟರ್ ಕಾಲಿಗೆ ಬಿದ್ದಿದ್ದಾರೆ. ಪ್ರಭು ಚೌಹಾಣ್, ಶರಣ ಸಲ್ಕಾರ್, ಜಗದೀಶ್ ಶೆಟ್ಟರ್ ಕಾಲಿಗೆ ಬಿದ್ದು ಹಿರಿಯರ ಆಶೀರ್ವಾದವನ್ನು ಪಡೆದಿದ್ದಾರೆ. ಮತ್ತೊಂದು ಕಡೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ತೊರೆದ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ ಮುಖಂಡರಿಗೆ ಡಿಕೆ ಶಿ ಬುಲಾವ್ ನೀಡಿದ್ದಾರೆ. ಕೈ ನಾಯಕ ರಜತ ಉಳ್ಳಾಗಡ್ಡಿ ಮಠ್ಗೆ ಬುಲಾವ್ ನೀಡಿದ್ದು ಪಕ್ಷ ಸಂಘಟನೆಯ ಬಗ್ಗೆ ಡಿಸಿಎಂ ಡಿಕೆ ಶಿ ಜೊತೆ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಇದೇ ವೇಳೆ ಸ್ಥಳೀಯ ನಾಯಕರಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಅಲ್ಲದೆ ಲೋಕಸಭೆ ಚುನಾವಣೆಯ ಸಂಬಂಧ ಡಿಕೆ ಶಿ ಚರ್ಚೆ ನಡೆಸಿದ್ದಾರೆ. ಇನ್ನು ಡಿಸಿಎಂ ಡಿಕೆಶಿ ಜೊತೆಗಿನ ಸಭೆ ಬಳಿಕ ಕೈ ಮುಖಂಡ ರಜತ ಉಳ್ಳಾಗಡ್ಡಿ ಮಠ ಪ್ರತಿಕ್ರಿಯೆಯನ್ನು ಕೊಟ್ಟಿತ್ತು. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ. ಶೆಟ್ಟರ್ ಬಂದ ಪುಟ್ಟ ಹೋದ ಎಂಬಂತಾಗಿದೆ. ಶೆಟ್ಟರ್ ನಡೆಯನ್ನ ಹುಬ್ಬಳ್ಳಿಯ ಜನತೆ ಕ್ಷಮಿಸಲ್ಲ ಅಂತ ಹೇಳಿದ್ದಾರೆ. ಏನಿಲ್ಲ, ಪಕ್ಷದಲ್ಲಿ ಆಗೋಗುವ ಬಗ್ಗೆ ನಾವು ಪಕ್ಷದ ಅಧ್ಯಕ್ಷರ ಗಮನಕ್ಕೆ ತರಬೇಕು. ಒಂದು ಅವ್ರು ಬಂದರು, ಅವ್ರಿಗೆ ನಾವು ಅವಕಾಶ ಮಾಡಿಕೊಟ್ವಿ, ನಾವು ಗೆಲ್ಲುವಂಥ ಪರಿಸ್ಥಿತಿ ಇತ್ತು. ಆದರೂ ಕೂಡ ಪಕ್ಷ ಒಬ್ಬ ಬೇರೆ ಪಾರ್ಟಿಯಿಂದ ಮುಖ್ಯಮಂತ್ರಿ ಇದ್ದವರು ಬಂದರು ಅಂದ ತಕ್ಷಣ ನಾವೆಲ್ಲ ನನ್ನಿಡ್ಕೊಂಡು 11 ಜನ ಆಕಾಂಕ್ಷಿಗಳು ನಮ್ಮ ಆಕಾಂಕ್ಷೆನ ತ್ಯಾಗ ಮಾಡಿ ಅವ್ರ ಜೊತೆ ನಿಂತ್ಕೊಂಡು ಅವ್ರ ಗೆಲುವಿಗೆ ಶ್ರಮ ಪಟ್ವಿ. ಸರಿಸುಮಾರು 60,000 ಹುಬ್ಬಳ್ಳಿಗರು ಅವ್ರಿಗೆ ಓಟ್ ಹಾಕಿದ್ರು, ಅದನ್ನು ಅವರು ಧಿಕ್ಕರಿಸಿ ಹೋಗಿದ್ದಾರೆ. ಹುಬ್ಬಳ್ಳಿಗರ ಸ್ವಾಭಿಮಾನಕ್ಕೆ ಜಗದೀಶ್ ಶೆಟ್ಟರು ಧಕ್ಕೆ ತಂದಿದ್ದಾರೆ. ಏನಿಲ್ಲ, ಪಕ್ಷದಲ್ಲಿ ಬಿಜೆಪಿಯ ಪರ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಬ್ಯಾಟಿಂಗ್ ಬೀಸಿದ್ದು ಲೋಕಸಭೆಯಲ್ಲಿ ರಾಘವೇಂದ್ರನ್ನ ಮತ್ತೊಮ್ಮೆ ಗೆಲ್ಲಿಸುವಂತೆ ಕರೆ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಗುರು ಬಸವಶ್ರೀ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಶಾಮನೂರು ಶಿವಶಂಕರಪ್ಪ ಕರೆ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಉತ್ತಮ ಸಂಸದರನ್ನ ಆಯ್ಕೆ ಮಾಡಿದ್ದೀರಿ, ಮುಂದೆಯೂ ಇವರನ್ನ ಆಯ್ಕೆ ಮಾಡೋದು ನಿಮ್ಮ ಕರ್ತವ್ಯ ಅಂತ ಕರೆ ಕೊಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಹೇಳಿಕೆಯನ್ನ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸ್ವಾಗತಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತ ಬಿಎಸ್ವೈ, ಸಂಸದ ರಾಘವೇಂದ್ರ ಮಾಡಿರುವಂತಹ ಕೆಲಸ ಮೆಚ್ಚಿ ಅವರನ್ನ ಪುನರ್ ಆಯ್ಕೆ ಮಾಡಬೇಕೆಂದು ಹೇಳಿರುವುದು ನಮ್ಮ ಸಮಾಜದ ಬಂಧುಗಳಿಗೆ ಕಾರ್ಯಕರ್ತರಿಗೆ ಸಂತೋಷ ತಂದಿದೆ. ಇನ್ನು ಶಾಮನೂರು ಅವರಂತಹ ಹಿರಿಯರು ಆಶೀರ್ವಾದ ಮಾಡಿರೋದು ಸಂತೋಷ, ಅದಕ್ಕಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಅಂತ ಬಿಎಸ್ವೈ ರಿಯಾಕ್ಟ್ ಮಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ನಮ್ಮ ಸಮಾಜದ ಹಿರಿಯ ಮುಖಂಡರು. ರಾಘವೇಂದ್ರ ಅವರು ಮಾಡಿರುವಂತಹ ಕೆಲಸವನ್ನು ಮೆಚ್ಚಿ ಅವರನ್ನು ಮತ್ತೊಮ್ಮೆ ಪುನರ್ ಆಯ್ಕೆ ಮಾಡಬೇಕು. ಬಹುಶಃ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಸಮಾಜ ಬಂಧುಗಳಿಗೆ ತುಂಬಾ ಸಂತೋಷ ಉಂಟು ಮಾಡಿದೆ. ಶಾಮನೂರು ಶಿವಶಂಕರಪ್ಪನಂತಹ ಹಿರಿಯರು ಆಶೀರ್ವಾದ ಮಾಡುವಂತದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ, ಅದಕ್ಕಾಗಿ. ಇನ್ನು ಸಂಸದ ರಾಘವೇಂದ್ರ ಪರ ಶಾಮನೂರು ಬ್ಯಾಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತ ಸಿಟಿ ರವಿ, ಶಾಮನೂರು ಶಿವಶಂಕರಪ್ಪ ಹೇಳಿಕೆಯನ್ನ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿಯವರನ್ನ ಶಾಮನೂರು ಒಪ್ಪಿದ್ದಾರೆ, ಮೋದಿ ಪ್ರಧಾನಿ ಆಗಲಿ ಎಂದು ಪರೋಕ್ಷವಾಗಿ ಹೇಳಿದ್ದಾರೆ ಅಂತ ಸಿಟಿ ರವಿ ಹೇಳಿದರು. ರಾಘವೇಂದ್ರ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಮೋದಿಜಿಯವರು ನೇತೃತ್ವದಲ್ಲಿ ದೇಶದಲ್ಲಿ ಒಳ್ಳೆ ಕೆಲಸ ಆಗಿದೆ. ಶಾಮನೂರು ಶಿವಶಂಕರಪ್ಪನವರು ಶಿವಮೊಗ್ಗದ ಮೂಲಕ ದೇಶಕ್ಕೊಂದು ಸಂದೇಶ ಕೊಟ್ಟಿದ್ದಾರೆ. ದೇಶದ ಹಿತದೃಷ್ಟಿಯಿಂದ ಮತ್ತೆ ಬಿಜೆಪಿ ಸರ್ಕಾರ ಬರಬೇಕು ಅನ್ನುವಂಥ ಸಂದೇಶ ಅದು. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಆ ಮುತ್ಸದ್ದಿಯ ಮಾತನ್ನ ಕೇಳಬೇಕು, ಬಿಜೆಪಿನ ಗೆಲ್ಲಿಸಬೇಕು. ರಾಘವೇಂದ್ರ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಹೇಳಿಕೆಗೆ ಸಂಸದ ರಾಘವೇಂದ್ರ ರಿಯಾಕ್ಟ್ ಮಾಡಿದ್ದು, ಇದು ನನ್ನ ಪೂರ್ವ ಜನ್ಮದ ಫಲ ಎಂದಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತ ಸಂಸದ ರಾಘವೇಂದ್ರ, ರಾಜಕೀಯವಾಗಿ ಬೇರೆ ಪಕ್ಷದಲ್ಲಿ ಇದ್ರೂ ಶಾಮನೂರು ನೇರವಾಗಿ ಹೇಳಿದ್ದಾರೆ. ಇನ್ನು ಶಾಮನೂರು ಶಿವಶಂಕರಪ್ಪ ನೇರ ನುಡಿಗೆ ಹೆಸರಾಗಿದ್ದವರಾಗಿದ್ದಾರೆ. ಅವರು ಹೃದಯದಿಂದ ಅವರ ಮನಸ್ಸಿನ ಮಾತನ್ನ ಹೇಳಿದ್ದಾರೆ. ಎಲ್ಲರ ಅಪೇಕ್ಷೆಯಂತೆ ಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಮಾಡ್ತೀನಿ ಅಂತ ರಾಘವೇಂದ್ರ ಅವರು ಹೇಳಿದರು. ಒಂದು ಸಂದೇಶ ಕೊಟ್ಟಿರೋದು ಹಿರಿಯರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾರು ಜನರ ಜೊತೆಗೆ ಈ ಒಂದು ಅಭಿವೃದ್ಧಿ ಕಾರ್ಯ ಆದ್ಯತೆ ಕೊಟ್ಟು ರಾಜಕೀಯ ಕ್ಷೇತ್ರ ಕೆಲಸ ಮಾಡ್ತಾರೆ ಅಂಥವ್ರನ್ನ ನಿಸ್ಸಂಕೋಶವಾಗಿ ಅವ್ರಿಗೆ ಬೆಂಬಲಿಸಿ ಅನ್ನೋವಂಥ ಒಂದು ಹಿರಿಯರಾಗಿ ಅವರು ಅದೊಂದು ಸಂದೇಶ ಕೊಟ್ಟಿದ್ದಾರೆ. ಹಾಗೆ ಅವರು ಒಂದು ಕಾಂಗ್ರೆಸ್ಸಿನ ಶಾಸಕರು ಕಾಂಗ್ರೆಸ್ನ ಮುಖಂಡನಕ್ಕಿಂತ ಅವ್ರ ವ್ಯಕ್ತಿತ್ವ ಇನ್ನೂ ಅದನ್ನು ಮೀರಿ ಬೆಳೆದಂಥವ್ರು. ಹಾಗಾಗಿ ಕಾಂಗ್ರೆಸ್ಸಿನ ಒಂದು ಚೌಕಟ್ಟಲ್ಲಿ ನೋಡೋಕ್ಕಿಂತ ಅವ್ರ ವ್ಯಕ್ತಿತ್ವ ತಕ್ಕಂತೆ ಅವ್ರು ಮಾತಾಡಿದ್ದಾರೆ. ಒಂದು ಸಂದೇಶ.
ಶೀಘ್ರದಲ್ಲೇ ಬಿಜೆಪಿ ಜೆಡಿಎಸ್ ಕ್ಷೇತ್ರ ಹಂಚಿಕೆ ಸಂಬಂಧ ಫೆಬ್ರವರಿಯಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರ ಜೊತೆ ಮೀಟಿಂಗ್ ನಡೆಯಲಿದೆ. ಹೀಗಾಗಿ ಫೆಬ್ರವರಿಯ ಮೊದಲ ವಾರದಲ್ಲಿ ಜೆಡಿಎಸ್ ವರಿಷ್ಠ ದೇವೇಗೌಡ ದೆಹಲಿಗೆ ತೆರಳಲಿದ್ದಾರೆ. ಈಗಾಗಲೇ ಕ್ಷೇತ್ರದ ಹಂಚಿಕೆ ಕುರಿತಾಗಿ ಕೂಡ ಎರಡು ಬಾರಿ ಮಾಜಿ ಸಿಎಂ ಎಚ್ಡಿಕೆ ಚರ್ಚೆಯನ್ನು ನಡೆಸಿದ್ದು ಮೂರು ಕ್ಷೇತ್ರದಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಲು ಪ್ಲಾನ್ ಮಾಡಿದೆ. ಅಲ್ಲದೆ ಆ ಮೂರು ಕ್ಷೇತ್ರಗಳನ್ನು ಜೆಡಿಎಸ್ಗೆ ಬಿಟ್ಟುಕೊಡುವಂತೆ ಬಿಜೆಪಿ ವರಿಷ್ಠರಿಗೆ ಮನವಿಯನ್ನು ಮಾಡುವ ಸಾಧ್ಯತೆ ಇದೆ. ಬಿಜೆಪಿ ಶಾಸಕ ಯತ್ನಾಳ್ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆಯನ್ನು ಮುಚ್ಚಲು ನೋಟಿಸ್ ನೀಡಲಾಗಿದೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ಹೊರವಲಯದಲ್ಲಿರುವಂತಹ ಯತ್ನಾಳ್ ಒಡೆತನದ ಸಿದ್ದಶ್ರೀ ಕಾರ್ಖಾನೆಗೆ ಪರಿಸರ ನಿಯಮಾವಳಿಯ ಉಲ್ಲಂಘನೆ ಆರೋಪದಡಿ ನೋಟಿಸ್ ಜಾರಿ ಮಾಡಲಾಗಿದೆ. ಕಾರ್ಖಾನೆ ಪರಿಶೀಲನೆ ವೇಳೆ ಅವೈಜ್ಞಾನಿಕ ನಿರ್ವಹಣೆ ಪತ್ತೆ ಹಿನ್ನೆಲೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೋಟಿಸ್ ಜಾರಿಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ರೋಟರಿ ಸಂಸ್ಥೆಯ ಶಾಲಾ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಮುಂದಾಗಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶಾಲಾ ಆವರಣವನ್ನು ಕಸಿದುಕೊಳ್ತಾ ಇದ್ದಾರೆ ಎಂದು ಶಾಲಾ ಮಕ್ಕಳು ಹಾಗೂ ಪೋಷಕರು ವಿಜಯಪುರ ಪುರಸಭೆಯ ವಿರುದ್ಧ ಕಿಡಿಕಾರಿದ್ದು ಪುರಸಭೆಯ ಕ್ರಮವನ್ನು ಖಂಡಿಸಿ ಶಾಲಾ ಮಕ್ಕಳು ಪ್ರತಿಭಟನೆಯನ್ನು ನಡೆಸಿದರು. ಈ ವೇಳೆ ಶಾಲಾ ಆವರಣಕ್ಕೆ ಪುರಸಭೆಯ ವಾಹನ ಹೋಗಲು ಬಿಡದೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಯದೇವ ಹೃದ್ರೋಗ ಸಂಸ್ಥೆ ನಿರ್ದೇಶಕ ಸ್ಥಾನದಿಂದ ಡಾಕ್ಟರ್ ಮಂಜುನಾಥ್ ಅವರು ಜನವರಿ 31ರಂದು ನಿರ್ಗಮಿಸ್ತಾ ಇದ್ದು ಮತ್ತೆ ಅವರೇ ನಿರ್ದೇಶಕರಾಗಬೇಕು ಎಂದು ಸಾರ್ವಜನಿಕ ವಲಯದಿಂದ ಒತ್ತಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಜಯದೇವ ಆಸ್ಪತ್ರೆಯ ಮುಂಭಾಗ ಸ್ವಯಂ ಪ್ರೇರಿತರಾಗಿ ಜನರು ಬಂದು ಸೇರಿದ್ದು ಜನಜಾಗೃತಿ ಅಭಿಯಾನವನ್ನು ಮಾಡಿದರು. ಬಡರೋಗಿಗಳ ಕಾಳಜಿ ಮಾಡುತ್ತಾ ಬಂದಿರುವಂತಹ ಮಂಜುನಾಥ್ ಅವರ ಅವಶ್ಯಕತೆ ಇನ್ನೂ ಬೇಕಿದೆ. ಹಾಗಾಗಿ ಮುಂದಿನ 5 ವರ್ಷಗಳ ಕಾಲ ಮಂಜುನಾಥ್ ಅವರನ್ನೇ ನಿರ್ದೇಶಕರನ್ನಾಗಿ ಮುಂದುವರೆಸಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ನಮ್ಮ ಮೆಟ್ರೋ ನೆರಳೆ ಮಾರ್ಗದಲ್ಲಿ ಮತ್ತೊಮ್ಮೆ ತಾಂತ್ರಿಕ ದೋಷದಿಂದಾಗಿ ಎಂಜಿ ರೋಡ್ ಮತ್ತು ಬೈಯಪ್ಪನಹಳ್ಳಿ ನಡುವೆ ಸುಮಾರು 1 ಗಂಟೆಗಳ ಕಾಲ ಮೆಟ್ರೋ ಸಂಚಾರ ಸ್ಥಗಿತ ವ್ಯತ್ಯಯ ಉಂಟಾಗಿತ್ತು. ಹಾಗಾಗಿ ಸ್ಥಗಿತವಾಗಿತ್ತು. ಮೆಟ್ರೋ ಸಂಚಾರ ಸ್ಥಗಿತದ ಹಿನ್ನೆಲೆಯಲ್ಲಿ ಸಮಯಕ್ಕೆ ಸರಿಯಾಗಿ ಕೆಲಸ ಹಾಗೆ ಕಾಲೇಜಿಗೆ ಹೋಗಲಾಗದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಮೆಟ್ರೋ ಸಂಚಾರ ಸ್ಥಗಿತದ ಹಿನ್ನೆಲೆ ಬಸ್ ಆಟೋವನ್ನು ಅವಲಂಬಿಸಿದ್ರು. 1 ಗಂಟೆಗಳ ಬಳಿಕ ಮೆಟ್ರೋ ಸಂಚಾರ ಪುನರ್ ಆರಂಭವಾಗಿದ್ದು ಎಂದಿನಂತೆ ಬೈಯಪ್ಪನಹಳ್ಳಿಯಿಂದ ಎಂಜಿ ರಸ್ತೆಯತ್ತ ಮೆಟ್ರೋ ಆರಂಭವಾಗಿದ್ದು ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. 75ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ತಂದೆಯನ್ನ ನೆನೆದು ಶಾಸಕ ಎನ್ಟಿ ಶ್ರೀನಿವಾಸ್ ಬಿಕ್ಕಿ ಬಿಕ್ಕಿ ಅತ್ತಿರುವಂತಹ ಘಟನೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ನಡೆದಿದೆ. ಕಾರ್ಯಕ್ರಮದಲ್ಲಿ ಮಾಣಿಕ್ಯ ಸಿನಿಮಾದ ಜೀವ ಜೀವ ಹಾಡಿಗೆ ಮಾಜಿ ಸಚಿವ ಎನ್ಟಿ ಬೊಮ್ಮಣ್ಣ ಅವರ ಫೋಟೋ ಹಿಡಿದು ಮಕ್ಕಳು ಡ್ಯಾನ್ಸ್ ಅನ್ನು ಮಾಡಿದ್ರು. ಈ ವೇಳೆ ತಂದೆ ಎನ್ಟಿ ಬೊಮ್ಮಣ್ಣ ಅವರನ್ನ ನೆನೆದು ಶಾಸಕ ಎನ್ಟಿ ಶ್ರೀನಿವಾಸ್ ಸ್ಟೇಜ್ ಮೇಲಿಗೆ ಕಣ್ಣೀರು ಹಾಕಿದ್ರು. ಶೃಂಗೇರಿ ಮಠದಿಂದ ಶಂಕರಾಚಾರ್ಯರ ಪ್ರತಿಮೆ ನಿರ್ಮಾಣ ಮಾಡಲು ಅರಣ್ಯ ನಾಶ ಆರೋಪವನ್ನು ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಶೃಂಗೇರಿ ಶಾರದಾ ಮಠದಿಂದ ಶಂಕರಾಚಾರ್ಯರ ಪ್ರತಿಮೆ ನಿರ್ಮಾಣದ ಕಾಮಗಾರಿಗೆ ಗುಡ್ಡನಾಶ ಹಾಗೂ ಮರಗಳನ್ನು ಕಡಿಯಲಾಗಿದೆ ಎಂದು ಆರೋಪಿಸಲಾಗಿದ್ದು ಗುತ್ತಿಗೆದಾರ ಸತೀಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಲು ವಿಳಂಬವಾಗಿದ್ದರಿಂದಾಗಿ ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಸಕಾಲ ಹಾಗೆ ವಿಧವಾ ವೇತನ, ಆಧಾರ್, ರೇಷನ್, ಜನನ ಮರಣ ಪತ್ರ ಹೀಗೆ 16 ಇಲಾಖೆಯ ಅರ್ಜಿ ಹಾಕಲು ವಿಳಂಬವಾಗ್ತಾ ಇದೆ. ನೆಟ್ವರ್ಕ್ ಇಲ್ಲ, ಸಿಸ್ಟಮ್ ಸರಿಯಿಲ್ಲ ಎಂದು ಅಧಿಕಾರಿಗಳು ನೆಪವನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ಅರ್ಜಿ ವಿಳಂಬವನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಗ್ರಾಮ ಲೆಕ್ಕಿಗರಿಗೆ ಲ್ಯಾಪ್ಟಾಪ್ಗಳನ್ನು ಶಾಸಕ ಶ್ರೀನಿವಾಸ್ ನೀಡಿದ್ದಾರೆ. ಸುಮಾರು 20 ಲಕ್ಷ ವೆಚ್ಚದಲ್ಲಿ ತಾಲೂಕಿನ 35ರಿಂದ 40 ಮಂದಿ ಕಂದಾಯ ಸಿಬ್ಬಂದಿಗೆ ಲ್ಯಾಪ್ಟಾಪ್ ವಿತರಿಸಿದ್ದಾರೆ. ರಾಜ್ಯದಲ್ಲಿ ವಿನೂತನ ಮಾದರಿಯ ಕೆಲಸಕ್ಕೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಶಾಸಕ ಶ್ರೀನಿವಾಸ ಕೈ ಹಾಕಿದ್ದು ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ವಿಜಯನಗರ ಜಿಲ್ಲೆಯ ಹಂಪಿಯ ವಿರೂಪಾಕ್ಷ ದೇಗುಲ ಪ್ರವೇಶಕ್ಕೆ ವಸ್ತ್ರ ಸಂಹಿತೆ ಜಾರಿಗೆ ಚಿಂತನೆ ನಡೆಸಲಾಗ್ತಾ ಇದೆ. ಜನರಲ್ಲಿ ಜಾಗೃತಿಯನ್ನು ಮೂಡಿಸಲು ಪ್ರಾಯೋಗಿಕವಾಗಿಯೇ ಜನರಿಗೆ ಶಾಲು ಪಂಚಿಗೆನ ಜಿಲ್ಲಾಡಳಿತ ನೀಡಿತ್ತು. ಸಾರ್ವಜನಿಕರಲ್ಲಿ ಭಕ್ತಿ ಭಾವನೆ ಮೂಡಿಸುವಂತಹ ಉದ್ದೇಶದಿಂದಾಗಿ ಜೀನ್ಸ್ ಪ್ಯಾಂಟ್ ಮತ್ತು ಬರ್ಮೋಡಾ ತೊಟ್ಟು ಬಂದಂತಹ ಭಕ್ತರಿಗೆ ಮನವರಿಕೆಯನ್ನು ಮಾಡಲಾಯಿತು. ಅಲ್ಲದೆ ದೇಗುಲದ ಪಾವಿತ್ರ್ಯತೆ ಕಾಪಾಡುವಂತಹ ದೃಷ್ಟಿಯಿಂದ ಜಿಲ್ಲಾಡಳಿತ ಕ್ರಮವನ್ನು ಕೈಗೊಂಡಿದ್ದು ಭಕ್ತರಿಗೆ ಶಲ್ಯ ಪಂಚೆ ವಿತರಿಸಿದರು.
ದಕ್ಷಿಣ ಭಾರತದ ಮಹಾಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರೆ ಇಂದಿನಿಂದ ಆರಂಭವಾಗಲಿದೆ. ಸಂಜೆ 5 ಗಂಟೆಗೆ ಗವಿಸಿದ್ದೇಶ್ವರ ಮಠದ ಮಹಾರಥೋತ್ಸವಕ್ಕೆ ಸುತ್ತೂರು ಶ್ರೀಗಳು ಚಾಲನೆಯನ್ನು ನೀಡಲಿದ್ದಾರೆ. ಶ್ರೀಮಠಕ್ಕೆ ಅಸಂಖ್ಯಾತ ಭಕ್ತರು ರಾಜ್ಯದ ನಾನಾ ಭಾಗಗಳಿಂದ ಕಾಲ್ನಡಿಗೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಇನ್ನು ರಥೋತ್ಸವದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗುವ ಸಾಧ್ಯತೆ ಇದೆ. ಅಲ್ಲದೆ ರಥೋತ್ಸವಕ್ಕೆ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಮಂದಿ ಸೇರುವ ನಿರೀಕ್ಷೆ ಇದ್ದು ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಗಣರಾಜ್ಯೋತ್ಸವದ ಅಂಗವಾಗಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜಿಸಲಾಗಿದ್ದು ನಾಳೆ ಫ್ಲವರ್ ಶೋಗೆ ತೆರೆ ಬೀಳಲಿದೆ. ಇನ್ನು ನಿನ್ನೆ ಗಣರಾಜ್ಯೋತ್ಸವದ ದಿನ ಸುಮಾರು 36,500 ಮಂದಿ ಭೇಟಿಯನ್ನು ನೀಡಿದ್ರು. ಈವರೆಗೂ ಫ್ಲವರ್ ಶೋದಿಂದಾಗಿ 2.24 ಲಕ್ಷ ಮಂದಿ ವಿಸಿಟ್ನ ಮಾಡಿದ್ದಾರೆ. ಇನ್ನು ಫ್ಲವರ್ ಶೋ ಟಿಕೆಟ್ನಿಂದಾಗಿ ಸುಮಾರು 1.44 ಕೋಟಿಯಷ್ಟು ದಾಖಲೆ ಮೊತ್ತದ ಹಣ ಸಂಗ್ರಹವಾಗಿದೆ. ಟೀ ಅಂಗಡಿಯಲ್ಲೇ ಕುಳಿತು ಕೇರಳದ ರಾಜ್ಯಪಾಲರಾದ ಆರಿಫ್ ಮೊಹಮ್ಮದ್ ಖಾನ್ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೇರಳದಲ್ಲಿ ನಡೀತಾ ಇರುವಂತಹ ಎಸ್ಎಫ್ಐ ಪ್ರತಿಭಟನೆಯ ವಿರುದ್ಧ ಗವರ್ನರ್ ಗುಡುಗಿದ್ದಾರೆ. ಇನ್ನು ಕಾಲೇಜು ಕಾರ್ಯಕ್ರಮಕ್ಕೆ ತೆರಳತಾ ಇದ್ದಂತಹ ವೇಳೆ ಎಸ್ಎಫ್ಐ ಕಾರ್ಯಕರ್ತರು ತಡೆದಿದ್ದರಿಂದಾಗಿ ಗವರ್ನರ್ ಆರಿಫ್ ಕೆಂಡಾಮಂಡಲವಾಗಿದ್ದು ಪ್ರತಿಭಟನೆಯ ವೇಳೆ ಟೀ ಅಂಗಡಿಯಲ್ಲಿ ಕುಳಿತಿದ್ದು ಅಮಿತ್ ಶಾ ಮೋದಿ ಕರೆ ಮಾಡುವವರಿಗೂ ಕೂಡ ನಾನು ಹೊರಡಲ್ಲ ಅಂತ ಪಟ್ಟಣ ಹೇಳಿದ್ದಾರೆ. ಅಲ್ಲದೆ ನನಗೆ ಕೇರಳದಲ್ಲಿ ಭದ್ರತೆ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ಬಿಹಾರ ರಾಜ್ಯ ರಾಜಕೀಯದಲ್ಲಿ ಹೈಡ್ರಾಮಾ ಮುಂದುವರೆದಿದ್ದು ಹೊಸ ಮೈತ್ರಿಯ ಪತನಗೊಳ್ಳುವ ಸಾಧ್ಯತೆ ಇದೆ. ಜೆಡಿಯು ಆರ್ಜೆಡಿ ಕಾಂಗ್ರೆಸ್ ಜೊತೆ ಮಾಡಿಕೊಂಡಿದ್ದಂತಹ ಮೈತ್ರಿ ಮುರಿಯುವ ಸಾಧ್ಯತೆ ದಟ್ಟವಾಗಿ ಕಾಡ್ತಾ ಇದೆ. ಈ ನಡುವೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ರಾಜಭವನದ ಸಾಂಸ್ಕೃತಿಕ ಕಾರ್ಯಕ್ರಮದ ನೆಪದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದು ಯಾವ ಕ್ಷಣದಲ್ಲಾದರೂ ಕೂಡ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ಈಗ ಬಿಹಾರ ಸಿಎಂ ನಿತೀಶ್ ನಡೆ ರಾಜಕೀಯದಲ್ಲಿ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಬಿಹಾರದಲ್ಲಿ ಮತ್ತೊಮ್ಮೆ ಹೊಸ ಸರ್ಕಾರ ರಚನೆಯಾಗುವ ಸಾಧ್ಯತೆ ಇದೆ. ಸಿಎಂ ನಿತೀಶ್ ಕುಮಾರ್ ಐಎನ್ಡಿಐಎ ಮೈತ್ರಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದು ಮತ್ತೆ ಎನ್ಡಿಎ ಕೂಟದತ್ತ ಮುಖವನ್ನ ಮಾಡಿದ್ದು ಬಿಜೆಪಿಯ ಬೆಂಬಲ ಪಡೆದು ಸರ್ಕಾರ ರಚಿಸಲು ಮುಂದಾಗಿದ್ದಾರೆ. ಇನ್ನು ಬಿಜೆಪಿಯ ಜೊತೆ ಮೈತ್ರಿಯಾದರೆ ನಿತೀಶ್ ಕುಮಾರ್ಗೆ ಸಿಎಂ ಪಟ್ಟ ಸಿಗುವ ಸಾಧ್ಯತೆ ಇದೆ. ಕೇಂದ್ರದ ಮಧ್ಯಂತರ ಬಜೆಟ್ ಮಂಡನೆಗೆ ದಿನಗಣನೆ ಶುರುವಾಗಿದ್ದು 6ನೇ ಬಾರಿ ಬಜೆಟ್ನ ಮಂಡಿಸಲು ವಿತ್ತ ಸಚಿವೆ ನಿರ್ಮಲಾ ಸಜ್ಜಾಗಿದ್ದಾರೆ. ಈಗಾಗಲೇ 5 ಪೂರ್ಣಾವಧಿ ಬಜೆಟ್ನ ಮಂಡಿಸಿರುವಂತಹ ಮೊದಲ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತೆ ಫೆಬ್ರವರಿ 1ರಂದು ಬಜೆಟ್ನ ಮಂಡಿಸಲಿದ್ದಾರೆ. ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ 6 ಬಾರಿ ಬಜೆಟ್ನ ಮಂಡಿಸಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ರು. ಈಗ ನಿರ್ಮಲಾ ಸೀತಾರಾಮನ್ ಕೂಡ ಈ ದಾಖಲೆಯನ್ನ ಮುರಿಯಲು ಮುಂದಾಗಿದ್ದಾರೆ. ಮುಂಬೈನಲ್ಲಿ ಮರಾಠ ಕೋಟಕ್ಕಾಗಿ ನಿರಂತರವಾಗಿ ಕೂಡ ಪ್ರತಿಭಟನೆ ಮಾಡಿದಂತ ಮನೋಜ್ ಜಾರಂ ಪಾಟೀಲ್ ಅವರಿಗೆ ಕೊನೆಗೂ ಕೂಡ ಜಯ ಸಿಕ್ಕಿದೆ. ಮನೋಜ್ ಜಾರಂ ಪಾಟೀಲ್ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ತನ್ನ ಸಮುದಾಯಕ್ಕೂ ಕೂಡ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಬೇಕು ಅಂತ ಪ್ರತಿಭಟನೆಯನ್ನು ನಡೆಸಿದ್ರು. ಹೀಗಾಗಿ ಮಹಾರಾಷ್ಟ್ರ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಹೇಳಿದ್ದು ಕಾರ್ಯಕರ್ತರು ಸಂಭ್ರಮಿಸಿದರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.